ಹಾಯ್ ಫ್ರೆಂಡ್ಸ್, ನೋಡಿ ನಾನು ಒಂದು ವೆಬ್ಸೈಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ನಿಮ್ಮ ಕಣ್ಮುಂದೆ ಇದೆ ಒಂದು ಪೇಜ್ ಬರುತ್ತೆ. ಇದರಲ್ಲಿ ಯಾವ ರೀತಿ ಅರ್ನ್ ಮಾಡೋಕೆ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಸಿಂಪಲ್ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಇಲ್ಲಿ ಏನು ವೆಬ್ಸೈಟಲ್ಲಿ ಸೈನ್ ಅಪ್ ಮಾಡಬೇಕಾಗುತ್ತೆ. ಸೈನ್ ಅಪ್ ಆಗಿಂತ ಮುಂಚೆ ನೋಡಿ ಫ್ರೆಂಡ್, ನಿಮಗೆ ಯೂಸರ್ ನೇಮ್ ನೀವೇನು ನಿಮ್ಮ ನೇಮ್ ಇದೆ ಅದನ್ನು ಹಾಕ್ತೀರಾ, ಅದಂತ ನಿಮ್ಮ ಜಿಮೇಲ್ ಇದೆ ಜಿಮೇಲ್ ಸಹ ಹಾಕ್ತೀರಾ, ಅದಂತ ನಿಮ್ಮ ಮೊಬೈಲ್ ನಂಬರ್ ಸಹ ಹಾಕ್ತೀರಾ, ಅದಂತ ಪಾಸ್ವರ್ಡ್ ಸಹ ಸೆಟ್ ಮಾಡ್ತೀರಾ. ಅದೇ ರೀತಿ ಪಾಸ್ವರ್ಡ್ನ ನೀವು ಸೆಟ್ ಮಾಡಬೇಕಾದ್ರೆ 8 ಅಂಕಿ ಪಾಸ್ವರ್ಡ್ನ ಸೆಟ್ ಮಾಡಬೇಕಾದ್ರೆ ನಿಮ್ಮ ನೇಮ್ನ ಹಾಕಿ 1 2 3 4 5 6 8 ಈ ರೀತಿಯಾಗಿ ನೀವು ಟೈಪ್ ಮಾಡಿ ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ. ಆದರೆ ನಿಮ್ಗೆ ಇಲ್ಲಿ ಟೆಲಿಗ್ರಾಮ್ ಬೋಟ್ ವೆರಿಫಿಕೇಶನ್ ಟೋಕನ್ ಅಂತ ಇಲ್ಲಿ ಕಾಣ್ತಿದ್ರೆ ಇದು ನಿಮ್ಗೆ ಎಲ್ಲಿ ಸಿಗುತ್ತೆ, ಇದು ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೀವು ಇದನ್ನ ಹಾಕಿದ್ರೆ ಮಾತ್ರ ಇಲ್ಲಿ ವೆಬ್ಸೈಟಲ್ಲಿ ನೀವು ಏನೋ ಸೈನ್ ಅಪ್ ಆಗೋದು. ಸೊ ಸಿಂಪಲ್ ಆಗಿ ಏನು ಮಾಡಬೇಕಂದ್ರೆ ನೀವು ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ, ಸ್ಕ್ರಾಲ್ ಮಾಡಿದಾಗ ನಿಮಗೆ ಕೆಳಗಡೆ ಒಂದು ನೋಡ್ಬೋದು, ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ನಿಮಗೆ ಏನೋ ಅಟ್ OTP ಏನೋ ಇತ್ತಿಲ್ಲ ಫ್ರೆಂಡ್ಸ್, OTP ಹಬ್ ವೆರಿಫಿಕೇಶನ್ ಬೋಟ್ ಅಂತ ಇಲ್ಲ, ಅದನ್ನು ನೀವು ಕಾಪಿನೇ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಅದನ್ನ ಏನಿದೆ ಅದನ್ನು ಸಿಂಪಲ್ ಆಗಿ ಅಟ್ ಅಂತ ಇಲ್ಲ, ಅಲ್ಲಿಂದ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಅದನ್ನು ನೀವು ಕಾಪಿ ಮಾಡ್ಕೋತೀವಿ. ಸಿಂಪಲ್ ನೋಡ್ಬೋದು, ಈ ರೀತಿಯಾಗಿ ನೀವು ಕಾಪಿನೇ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ವಾಪಸ್ ನೀವು ಟೆಲಿಗ್ರಾಮಲ್ಲಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಟೆಲಿಗ್ರಾಮಲ್ಲಿ ಬಂದ ನಂತರ ಟೆಲಿಗ್ರಾಮಲ್ಲಿ ನೀವು ಅಲ್ಲಿ ಮೇಲೆ ಏನು ಸರ್ಚ್ ಕಾಣುತ್ತೆ ನೀವು ಸರ್ಚ್ ಮಾಡ್ತೀರಲ್ಲ, ಆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿದ ನಂತರ ನಿಮ್ಮ ಕಣ್ಣು ನೋಡಿ ಈ ಥರದೊಂದು ಇರ್ಬೋದು, ಅನ್ಬೋದು OTP ಹಬ್ಬ ಅಕೌಂಟ್ ವೆರಿಫಿಕೇಶನ್ ಅಂತ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಕೆಳಗಡೆ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಿಮ್ಮ ಕಣ್ಣು ನೋಡಿ ಈ ಥರದೊಂದು ಆಪ್ಷನ್ ಬರುತ್ತೆ. ನೋಡ್ಬೋದು ಇವರ್ ಬೈಂಡಿಂಗ್ ID ಇದು ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕಾಪಿನೇ ಮಾಡ್ಕೋಬೇಕಾಗುತ್ತೆ. ಇದು ವೆರಿಫಿಕೇಶನ್ ಕೋಡ್ ಆಗಿರುತ್ತೆ. ಸಿಂಪಲ್ ಆಗಿ ಅದನ್ನು ಕಾಪಿನೇ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ವಾಪಸ್ ನೀವು ವೆಬ್ಸೈಟಲ್ಲಿ ಬನ್ನಿ. ವೆಬ್ಸೈಟಲ್ಲಿ ಬಂದ ನಂತರ ಸಿಂಪಲ್ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ನೋಡಿ ಈ ತೆಗೆದು ಪೇಸ್ಟ್ ಮಾಡಿದ ನಂತರ ಸಿಂಪಲ್ ನಿಮ್ಗೆ ಏನೇನು ಡೀಟೇಲ್ಸ್ ಇದೆ ಅದನ್ನು ಎಂಟರ್ ಮಾಡಿ. ಪಾಸ್ವರ್ಡ್ ಮಸ್ಟ್ ಅಂಡ್ ನೀವು 8 ಅಂಕಿ ಮೇಲೆ ಇಕ್ಬೇಕಾಗುತ್ತೆ. ಅಂದರೆ ಸೆಟ್ ಮಾಡ್ಬೇಕಾದ್ರೆ ನಿಮ್ಮ ಹೆಸರು ಹಾಕಿ 1 2 3 4 5 6 8 ಈ ರೀತಿಯಾಗಿ ನೀವು ಹಾಕಿ ಅಟ್ಟೆ ಏನು ಹಾಕೋಬಿಡಿ. ಜಸ್ಟ್ ನಿಮ್ಮ ನೇಮ್ ಮತ್ತು ನಂಬರ್ನ ಹಾಕಿ 8 ಅಂಕಿದು ಆರಾಮಾಗಿ ನಿಮ್ಮ ಪಾಸ್ವರ್ಡ್ ಸೆಟ್ ಆಗುತ್ತೆ. ಸೆಟ್ ಆದರೆ ಕೆಳಗಡೆ IM NOT ROBOT ಅಂತ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಳಗಡೆ ಅಗ್ರಿ ಇದೆಯಲ್ಲ ಅದನ್ನು ಚೆಕ್ ಮಾಡ್ಕೊಂಡು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ನೀವು ಲಾಗಿನ್ ಆಗ್ತೀರ ಏನೋ ವೆಬ್ಸೈಟಲ್ಲಿ. ನೋಡಿ ಫ್ರೆಂಡ್ಸ್, ಬೇಸಿಕಲಿ ಈ ವೆಬ್ಸೈಟ್ ಏನು ಕೆಲಸ ಮಾಡುತ್ತೆ ನೋಡ್ಬೋದು. ನಿಮಗೆ ಈಗ ಕೆಲವು ಏನು ಕ್ಯಾಂಪೇನ್ಸ್ ಆಫರ್ಸ್ ಆಗಿರ್ಬೋದು ಅಥವಾ ಕೆಲವು ರೆಫಂಡ್ ಅನ್ನೋ ಆ್ಯಪ್ಸ್ ಇರ್ತವಲ್ಲ, ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ನಂಬರ್ ಬೇಕಾಗುತ್ತೆ. ಸೊ ಆ ನಂಬರ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಅದೇ ರೀತಿ OTP ಸಹ ಸಿಗುತ್ತೆ. ಆದರೆ ಇಲ್ಲಿ ನೀವು ಬೈ ಮಾಡಬೇಕಾದ್ರೆ ನಿಮ್ಮ ದುಡ್ಡಿನ ನೀವು ಇಲ್ಲಿ ನಂಬರ್ಸ್ನ ಬೈ ಮಾಡಬೇಕಾದ್ರೆ ನೀವು OTPನ ಪಡ್ಕೋಬಹುದು. ಎಮರ್ಜೆನ್ಸಿ ಏನು ಬೇರೆ ಬೇರೆ ಅರ್ನಿಂಗ್ ಆ್ಯಪ್ಸ್ ಬೇಕಂದ್ರೆ, ಇಲ್ಲಾಂದರೆ ಕ್ಯಾಂಪೇನ್ ಆಫರ್ಸ್ಗೆ ಬೇಕಂದರೆ. ಇದು ಬೇಸಿಕ್ ಆಗಿ ಆ ಕೆಲಸನ ಮಾಡುತ್ತೆ ಈ ವೆಬ್ಸೈಟ್. ಅಂದರೆ ನಿಮಗೆ ಫ್ರೀಯಾಗಿ ನಂಬರ್ಸ್ ಸಿಗಲ್ಲಲ್ಲಿ ನೀವು ಇಲ್ಲಿ ಅಮೌಂಟ್ನ ಕಟ್ಟಿ ನೀವು ಇಲ್ಲಿ ನಂಬರ್ನ ಪಡಿಬೇಕಾಗುತ್ತೆ. ಅದು ನಿಮಗೆ OTP ಇಲ್ಲಿ ಆರಾಮಾಗಿ ಸಿಗ್ತವೆ. ಇದನ್ನು ನೀವು ಎಷ್ಟು ಬೇಕಾದ್ರೂ OTPನ ಪಡ್ಕೋಬಹುದು ನಂಬರಿಂದ. ಸೊ ಇಲ್ಲಿ ಅರ್ನ್ ಮಾಡುವಂಥದ್ದು ಅಂದರೆ ವಿತೌಟ್ ಇಲ್ಲಿ ಫ್ರೀ ಅರ್ನಿಂಗ್ ಯಾವ ರೀತಿ ಮಾಡ್ಬೇಕಂದ್ರೆ, ಮೇಲ್ಗಡೆ ಏನು ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೆಬ್ಸೈಟು ಕ್ಲಿಕ್ ಮಾಡಿದಾಗ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೆಫಂಡರ್ ಅಂತ ಒಂದು ಆಪ್ಷನ್ ಇದೆ. ರೆಫಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದಾಗ ನಿಮಗೆ ಇಲ್ಲೆಲ್ಲ ಶೋ ಆಗುತ್ತೆ ಯಾವ ರೀತಿ ಏನೇ ಮಾಡಬೇಕಂತ. ನಿಮಗೆ ಇಲ್ಲಿ ಪರ್ ರೆಫರಲ್ಲಿ 3 ರುಪೀಸ್ ಸಿಗುತ್ತೆ. ಅದೇ ರೀತಿ ಸೈನ್ ಅಪ್ ಬೋನಸ್ ಇಲ್ಲಿ 2 ರುಪೀಸ್ ಸಿಗ್ತದೆ. ಸೊ ನಿಮ್ಮ ಫ್ರೆಂಡಿಗೆ ನೀವು ಇಲ್ಲಿ ರೆಫರ್ನ ಮಾಡಿದ್ರೆ ಅವರದು ವೆಬ್ಸೈಟಲ್ಲಿ ಸೈನ್ ಅಪ್ ಆದರೆ ಸಕ್ಸಸ್ಫುಲ್ ಆಗಿ ನಿಮಗೆ ಇಲ್ಲಿ 3 ರುಪೀಸ್ ಸಿಗುತ್ತೆ. ಅದಂತರ ಈ ತೆಗೆ ನೀವು ಆರಾಮಾಗಿ ಅದನ್ನು ವಿತ್ಡ್ರಾ ಮಾಡೋದು, ಅದು ನಿಮ್ಮ PayTM ವಾಲೆಟ್ಗೆ. ಅದು ಸಹ ಯಾವ ರೀತಿ ಮಾಡಬೇಕು ಅದನ್ನು ಮುಂದೆ ಹೇಳ್ತೀನಿ. ಸಿಂಪಲ್ ಆಗಿ ಇಲ್ಲಿ ನಿಮ್ಮ ರೆಫರ್ ಲಿಂಕ್ ಇದೆ, ಅದನ್ನು ಕಾಪಿ ಮಾಡಿ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ಯಾರು ಟೆಲಿಗ್ರಾಮ್ ಯೂಸ್ ಮಾಡ್ತಾರೋ ಅವ್ರಿಗೆ ಸೆಂಡ್ ಮಾಡಿ. ಜಸ್ಟ್ ಈ ರೀತಿ ಹೇಳಿ ಈ ರೀತಿ ಮಾಡಿ ವೆಬ್ಸೈಟ್ ಸೈನ್ ಅಪ್ ಆಗಬೇಕಂತ, ಇಲ್ಲಾಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ರೆಫರ್ ಲಿಂಕ್ನ ಶೇರ್ ಮಾಡಿ, ಅವ್ರೇನೋ ಸೈನ್ ಅಪ್ ಆದರೆ ನಿಮಗೆ ಇಲ್ಲಿ 3 ರುಪಾಯಿ ಅದು ಸಿಗುತ್ತೆ ವಾಲೆಟಿಗೆ. ಅದನ್ನು ಡೈರೆಕ್ಟಾಗಿ ವಿತ್ತೀರಾ ಮಾಡೋದು, ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ನೋಡ್ಕೊಳ್ಳಿ. ಸಿಂಪಲ್ ಆಗಿ ನೀವು ವಾಪಸ್ ಇಲ್ಲಿ ಬಂದರೆ ವಾಪಸ್ ಬಂದರೆ ಇಲ್ಲಿ ವಾಲೆಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಕೆಳಗಡೆ. ಆ ವಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಇಲ್ಲಿ ಏನೋ ವಾಲೆಟ್ ಓಪನ್ ಆಗುತ್ತೆ. ನಾವು ಇಲ್ಲಿ ಪ್ರಮೋಷನಲ್ ಬ್ಯಾಲೆನ್ಸ್ ಅಂತ ಇಲ್ಲ ಫ್ರೆಂಡ್ಸ್, ಇಲ್ಲಿ ನಿಮಗೆ ರೆಫರ್ ಮಾಡುವಂಥ ಎಲ್ಲ ಹಣ ಶೋ ಆಗುತ್ತೆ. ಸೊ ಇಲ್ಲಿ 5 ರುಪಾಯಿ ಆದ ತಕ್ಷಣ ಮಿನಿಮಮ್ ಇಲ್ಲಿ ವಿತ್ತರ ಇದು 5 ರುಪಾಯಿ ಇದೆ. ಸೊ ಡೈರೆಕ್ಟಾಗಿ ನೀವು 5 ರುಪಾಯಿ ಆದ ತಕ್ಷಣ ಕೆಳಗಡೆ ಟ್ರಾನ್ಸ್ಫರ್ ಟು PayTM ಅಂತ ಒಂದು ಆಪ್ಷನ್ ಇದೆ. ಸಿಂಪಲ್ ಆಗಿ ಮೇಲೆ ಸೈನ್ ಅಪ್ ಬೋನಸ್ ಸಿಕ್ಕಿರುತ್ತೆ 2 ರುಪಾಯಿ, ಅದೇನು ವೇಸ್ಟ್. ಅದು ಬೇಕಾದ್ರೆ ನೀವು ರೀಚಾರ್ಜ್ ಮಾಡಿ OTP ಬೇಬನ್ನು ಮಾಡ್ಕೋಬಹುದು. ಸಿಂಪಲ್ ಆಗಿ ಕೆಳಗಡೆ ಏನು ಪ್ರಮೋಷನಲ್ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ಮಾತ್ರ ನೀವು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಟು PayTM ಅಂತ ಇದೆ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಅಮೌಂಟ್ನ, ಅಂದರೆ ನೀವು ಏನು ರೆಫರ್ ಮಾಡ್ತೀರಾ ಎಲ್ಲ ಅಮೌಂಟ್ನ ಡೈರೆಕ್ಟ್ ನೀವು ಇಲ್ಲಿ ವಿತ್ತೀರಾವನ್ನು ಮಾಡೋದು ನಿಮ್ಮ PayTM ವಾಲೆಟ್ಗೆ. ಸೊ ಹೋಗಿ ಟ್ರೈ ಮಾಡಿ. ಒಂದು ಅದೇ ರೀತಿ ರೆಫಂಡರ್ನ ಆ್ಯಪ್ ಇದು, ಪರ್ ರೆಫರ್ 3 ರುಪೀಸ್ ಕೊಡ್ತಾ ಇದೆ. ಸೈನ್ ಅಪ್ ಆದ ತಕ್ಷಣ ನೀವು 2 ರೆಫರ್ ಸಹ ಮಾಡ್ಕೊಂಡ್ರೆ ಇಲ್ಲಿ ಡೈರೆಕ್ಟಾಗಿ ನೀವು ಇಲ್ಲಿ ವಿತ್ತೀರಾವನ್ನು ಮಾಡ್ಬೋದು. ಸೊ ಹೋಗಿ ಟ್ರೈ ಮಾಡಿ, ಯಾವ ರೀತಿ ಸೈನ್ ಅಪ್ ಆಗ ಅಂತ ಹೇಳ್ಕೊಳ್ತೀನಿ. ಸೊ ಹೋಗಿ ಟ್ರೈ ಮಾಡಿ, ಹೋಗಿ ಲೂಟಿ ಮಾಡಿ. ಅದೇ ರೀತಿ ಇದು ತುಂಬ ಸ್ಮಾಲ್ ಲೂಟು, ಹಾಗಂದ್ರೆ ನನಗೆ ಯಾವ ರೀತಿ ಇದರಲ್ಲಿ ರೆಫಂಡ್ ಅರ್ನ್ ಮಾಡ್ಬೇಕಂತ ಸ್ವಲ್ಪ ಹೇಳ್ಕೊಟ್ಟಿ. ನಾನು ಡೈರೆಕ್ಟ್ ಟೆಲಿಗ್ರಾಮ್ ಸಹ ಹಾಕ್ಬೋದಾಯ್ತು, ಅಲ್ಲಿ ಗೊತ್ತಾಗಲ್ಲ ಯಾವ ರೀತಿ ಸೈನ್ ಅಪ್ ಆಗಬೇಕಂತ.